ನಾನು ಗ್ರಾಮ ಪಂಚಾಯತಿ ಎಲ್ಲಾ ಮಟ್ಟಕ್ಕೂ ಹೋಗ್ಬೇಕು ಅಂತ ಇರೋದು ಪ್ರತಿಯೊಬ್ಬರು ಕಷ್ಟ ಸುಖನ ತಿಳ್ಕೊಳ್ಳೋದಕ್ಕೋಸ್ಕರ ಯಾರನ್ನು ಎದುರಿಸಬೇಕಾಗಿಲ್ಲ ನಾನು ಎದುರಿಸಿ ರಾಜಕಾರಣ ಮಾಡೋ ಅಂತ ಅವಶ್ಯಕತೆ ನನಗೇನಿಲ್ಲ ಆಯ್ತು ನಾನು ಮಾಡಿದ್ದೀನಲ್ಲಪ್ಪ ಅವರಲ್ಲೂ ಮೊದಲೆಲ್ಲ ಎಷ್ಟು ಜನ ಎಂ ಪಿಗಳಿದ್ರು ಎಷ್ಟು ಜನ ಎಂ ಪಿಗಳಿದ್ರು ಮೊದಲೆಲ್ಲ ಈಗೇನೋ ಒಬ್ಬರಿದಾರೆ ಬಿಡಿ ಆಯ್ತು ಮೊದಲೆಲ್ಲ ಎಷ್ಟು ಜನ ಎಂ ಪಿಗಳಿದ್ರು ಎಷ್ಟು ಜನ ಎಂ ಪಿಗಳು ಪಂಚಾಯತಿ ಲೆವೆಲ್ ಹೋಗ್ಬಿಟ್ಟು ಕೆಲಸ ಮಾಡಿದ್ದಾರೆ ಕಾಂಗ್ರೆಸ್ ಅಲ್ಲಿ ಹಾಗಾಗಿ ಬೇರೆಯವ್ರ ಬಗ್ಗೆ ಚರ್ಚೆ ಮಾಡೋದು ಬೇಡ ಅವರು ನನ್ನ ಬೆಟ್ ಮಾಡಿ ತೋರ್ಸೋಕ್ಕಿಂತ ಮುಂಚೆ ಅವ್ರು ಅವ್ರು ಬೆಟ್ ಮಾಡ್ಕೊಂಡು ತೋರಿಸ್ಕೊಳ್ಳಿ ನಾನೇನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲ್ಲ ಇರಲಿ ನನ್ನ ನಾವು ನಮ್ಮ ಕೆಲಸ ನಾವು ಮಾಡ್ತೀವಿ ಅವ್ರ ಕೆಲಸ ಅವ್ರು ಮಾಡಲಿ ಅವ್ರ ಕೆಲಸ ಅವ್ರು ಮಾಡಲಿ ನಾವೇನು ಬೇಡ ಅಂತೀವ ಮಾಡಲಿ ಅವರು ನಾನು ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗಲ್ಲ ಇದು ಹೌದು ನಾನು ಜನ ಸಂಪರ್ಕ ಮಾಡಬೇಕು ಜನ ವಿಶ್ವಾಸಕ್ಕೆ ತಗೋಬೇಕು ಜನ ನನ್ನ ಗಮನ ಹರಿಸ್ಕೋಬೇಕು ಅವ್ರ ಕೆಲಸ ಕಷ್ಟ ಸುಖಗಳನ್ನ ತಿಳ್ಕೊಳ್ಬೇಕು ದಿಶಾ ಕಮಿಟಿ ಲೆತ್ತಿಡಿ ಅಂತ ಕೆಲಸ ಮಾಡಬೇಕು ನಾನು ಮಾಡ್ತೀನಿ ಅದಕ್ಕೆ ಅವಕಾಶ ಇದೆ ಅದಕ್ಕೆ ಅವಕಾಶ ಉಪಯೋಗ ಪಡ್ಕೊತಾ ಇದ್ದೀನಿ ನಾನು ಆಯ್ತು ಇಟ್ ಈಸ್ ಲೇಟ್ ಅನ್ನೋದಕ್ಕಿಂತ ಇಟ್ ಈಸ್ ದೇರ್ ಬಿಫೋರ್ ಇಟ್ಸ್ ಟೂ ಲೇಟ್ ಅನ್ನೋದಾಯ್ತಲ್ಲಪ್ಪ ಒಳ್ಳೆ ಕೆಲಸ ಅಂತಾನೆ ನಾವು ಮಾಡ್ತಾ ಇರೋದು ಜನರ ಹತ್ರ ಹೋಗಿ ಪಂಚಾಯತಿ ಭೇಟಿ ಮಾಡಿ ಅವರ ಕಷ್ಟ ಸುಖ ಕೇಳೋದು ತಪ್ಪ ಹಂಗಂದ್ರೆ ಶಿವನಿಗೆ ಬಿಟ್ರು ಬರೋದು ತಪ್ಪ ಅದು ಇವತ್ತು ಪರಿಸ್ಥಿತಿ ಏನಾಗಿದೆ ಅರಸೀಕೆರೆಯಲ್ಲಿ ಅರಸೀಕೆರೆಯಲ್ಲೇನೆ ಜನ ಇವತ್ತು ಆಡಳಿತ ಪಕ್ಷದ ವಿರೋಧಿ ಅಲ್ಲ ಶಿವಲಿಂಗೇಗೌಡರು ವಿರೋಧವಾಗಿ ನಡೀತಾರೆ ಅಂತ ಕೆಲಸ ನಡೀತಾ ಇದೆ ಅದು ಅವ್ರಿಗೆ ಗೊತ್ತಾಗ್ತಿದೆ ಅದು ಚುಕ್ ಮುಟ್ತಾ ಇದೆ ಅವ್ರು ಹಾಗಾಗಿ ಇದ್ರ ಬಗ್ಗೆ ಅವರು ಒಂದು ಸ್ವಲ್ಪ ಭಯ ಭೀತರಾಗಿದ್ದಾರೆ ಹಾಗಾಗಿ ಇದನ್ನೆಲ್ಲ ಚರ್ಚೆ ಮಾಡ್ತಿದ್ದಾರೆ ಅವ್ರ ಕೆಲಸ ಅವ್ರು ಮಾಡಲಿ ಬೇರೆಯವ್ರದ್ದು ಬೇರೆಯವ್ರ ತಟ್ಟೆ ಒಳಗಡೆ ಎಷ್ಟು ಹುಳ ಬಿದ್ದಿದೆ ಅನ್ನೋದಕ್ಕಿಂತ ಮುಂಚೆ ಅವ್ರ ತಟ್ಟೆ ಒಳಗೆ ಎಷ್ಟು ಹೆಗ್ಣ ಬಿದ್ದಿದೆ ಅಂತ ನೋಡ್ಕೊಳ್ಳಿ ಆಮೇಲೆ ಚರ್ಚೆ ಮಾಡಿದ್ದಾರೆ